नमस्कार नानु डॉक्टर जी बी सत्तूर सत्तूर मेडिकल केर हुबली कर्नाटक 38 वर्षदिंद सीनियर फिजिशियन इतचे कोविड एक्सपर्ट कमिटी मेंबर आगे इवत्तु एंटु वीडियो नानु कोविड फस्ट वेवदीन इवत नाकु विचार सेकेंड कोविड वेव बे हँचकोण एरने अले प्रारंभ आगे नाकु वार आगे अंदर अड्डी केव विषय ता मनगाणी कोविड वो निजवाद बेने चैनादिंद बंतो बंतो बेरे विचार कोविड इज ए रियल सीरियस डिसीज आदरे 99% जनर गुण होतारे अल सी पर्सेंट ऐन और तीव्र आघात को कॉम्प्लिकेशन्स एलू गए कोरोना वायरस कोविड बरते कोविड एरने अलियली सेकेंड वेवली मोदले अलेगिंता स्वल्प सिम्टम्स लक्षण बेरे मुंचे गंटल नो ज्वर मत्तु जोतेगे केलवंद पेशेंटली ज्वर इष्टु माइल्ड इरुत्ते ज्वर इल्ल अंतारे विपरीत अशक्तते बहळ कॉमन आगि बर्ता इदे तले नो लूज मोशन पायखानेगे हेच्चु हत्तोदु मत्तु मई कई नो कूड़ा बहुत जास्त बरता है इन कोविड टंग अंत होसदारी बंद है अंदर कोविड नालिगे नालिगे पूरा वणगिरो नालिगे मेले तूरसो के हूण सो इत कूड़ा ज्वर इल्लेने कोविड अति अशक्त सोसे पड़े एस्पेशली कोमॉर्बिड कंडीशन अंदर डायबिटिस ब्लड प्रेशर कैंसर एड्स किडनी डिसीज डायलिसिस मेलिरोवरिगे बायपास आदवरिगे इंतवरल्लि ई लक्षणगळु कंड्रे हेच्चु नावु काळजियिंद हेळबहुदु एरडने अलेयल्लि इन्नोंदु विशेष अंद्रे मोदले अलेयल्लि तावु कंड्रि 60 वर्षद नंतर बरुत्ते वयस्सादवरल्लि बरुत्ते ई एरडने अले विशेषवागि 20-25 वर्षदिंद 40 वर्षद अवधियल्लि 36% जनरिगे 100 कोविड अल्लि इद्रे 36 जनरिगे यंग पॉपुलेशन हब्ता है मत कूड़ा सीरियस आगता है याक हब्ता है बेरे विषय यंग पॉपुलेशन मिक्स आगतिरबू क्लब हमारे बेरे कड़े अंतर फ्रेंड्स जो मिक्स आगतारे मत एरने अले के मुख्य कारण अरे ना कोविड सुरक्षित तोबको अद्वन याद तक ना अदे कोविड सुरक्षते कंपलसरी ना पालस मास्क यूजली एन 95 मास्क कारण नहीं सदा काटन मास्क रीवाशबल 30 वाश वे यूज काटन मास्क बंद साध्य सर्जिकल मास्क कॉमन यूज N95 केवल वैद्य उपयोग इन सामान्य लक्षण मन ट्रीटमेंट तक ಮನೆಯಲ್ಲಿ ಟ್ರೀಟ್ಮೆಂಟ್ ಅದು ವೈದ್ಯಕ್ಕೆ ತೋರಿಸಬೇಕು ಟ್ರೀಟ್ಮೆಂಟ್ ತಗೋಬೇಕು ಮನೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದಾದ್ರೆ ಪಲ್ಸ್ ಆಕ್ಸಿಮೀಟರ್ ಅನ್ನು ದಿನಕ್ಕೆ ಒಂದು 200 ಬಾರಿ ಪಲ್ಸ್ ಆಕ್ಸಿಮೀಟರ್ ಅಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ನೋಡಬೇಕು ಮತ್ತು ಇಲ್ಲೇ ಹಿಡ್ಕೊಂಡು ಪಲ್ಸ್ ರೇಟ್ ಅನ್ನು ಹಾರ್ಟ್ ರೇಟ್ ಅನ್ನು ತಾವೆಲ್ಲರೂ ನೋಡಬಹುದು ಬಿಪಿ ಚೆಕ್ ಮಾಡ್ತಾ ಇರಬೇಕು ಒಂದು ವೇಳೆ 94% ಕ್ಕಿಂತ ಕಡಿಮೆ ಆದ್ರೆ ಆಕ್ಸಿಜನ್ ಸ್ಯಾಚುರೇಷನ್ ಪಲ್ಸ್ ರೇಟ್ 100 ಕ್ಕಿಂತ ಜಾಸ್ತಿ ಆದ್ರೆ ನಿಮ್ಮ ಲಕ್ಷಣಗಳು ಜಾಸ್ತಿ ಆದ್ರೆ ತಾವು ಹಾಸ್ಪಿಟಲ್ ಗೆ ಅದರಲ್ಲಿ 2-3 ತರದ ಹಾಸ್ಪಿಟಲ್ ಕೂಡ ಇದೆ ಕೋವಿಡ್ ಕೇರ್ ಸೆಂಟರ್ ಅಂತ ಇದೆ ಆಮೇಲೆ ಮುಂದೆ ಕೋವಿಡ್ ಸ್ಪೆಷಾಲಿಟಿ ಸೆಂಟರ್ಸ್ ಅಂತ ಇದೆ ಅವೆಲ್ಲಾನು ತಮ್ಮ ತಮ್ಮ ಊರಲ್ಲಿ ಯಾವುದು ಲಭ್ಯವಿದೆ ಅಲ್ಲಿ ತಾವು ಅಡ್ಮಿಟ್ ಆಗಬಹುದು ಮತ್ತು ಇನ್ನುವರೆಗೂ ಖಚಿತವಾದಂತ ಟ್ರೀಟ್ಮೆಂಟ್ ಕೋವಿಡ್ ಗೆ ಇಲ್ಲ ಮತ್ತಂದ್ರೆ ಯಾಕ್ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಇದ್ದದರಲ್ಲಿಯೇ ಏನು ನಾವು ಈ ಕೊಡ್ತಾ ಇದ್ದೇವೆ ಇದರಿಂದ ಇದರ ತೀವ್ರತೆ ಎಷ್ಟೋ ಕಡಿಮೆ ಆಗಿದೆ ಎಷ್ಟೋ ಸಾವುಗಳನ್ನು ಬದಿಕಿಸಲಾಗಿದೆ ಅಂತ ಕಂಡುಬಂದಿದ್ದರಿಂದ ಈಗಿನ ಟ್ರೀಟ್ಮೆಂಟ್ ಕೊಡ್ತೇವೆ ಮುಖ್ಯವಾಗಿ ಟ್ರೀಟ್ಮೆಂಟ್ ಮಾಡರೇಟ್ ಮತ್ತು ಸಿವಿಯರ್ ಡಿಸೀಸ್ ಕೊಡ್ತಾ ಇದ್ದೇವೆ ಅದರಲ್ಲಿ ಎರಡು ಮುಖ್ಯವಾದದ್ದು ಒಂದು ಸ್ಟೀರಾಯಿಡ್ಸ್ ಡೆಕ್ಸಾಮೆಥಾಸೋನ್ ಅಥವಾ ಹೈಡ್ರೋಕಾರ್ಟಿಸೋನ್ ಅನ್ನು ಸ್ಟೀರಾಯಿಡ್ ಇನ್ನೊಂದು ಲೋ ಮೊಲೆಕ್ಯುಲರ್ ಹೆಪರಿನ್ ಅಥವಾ ರಕ್ತ ಹೆಪ್ಪುಗಟ್ಟದಂತಹ ಒಂದು ಔಷಧಿಯನ್ನು ಕೊಡ್ತಾ ಇದ್ದೇವೆ ಆಮೇಲೆ ರೆಮ್ಡಿಸಿವಿರ್ ಯೂಸ್ ಮಾಡ್ತಾ ಇದ್ದೇವೆ
ರೆಮ್ಡೆಸಿವಿರ್ ಬಗ್ಗೆ ಜನರಲ್ಲಿ ಬಹಳ ಗೊಂದಲ ಇದೆ. ಬೆನ್ ಹತ್ತಿ ರೆಮ್ಡೆಸಿವಿರ್ ಕೊಳ್ಳಿಕ್ಕೆ ಹೋಗಬೇಡಿ, ಬೇರೆ ಕಡೆ ಎಲ್ಲಿಯೂ ಸಿಗಲ್ಲ. ಆಸ್ಪತ್ರೆಯಲ್ಲಿ ಯಾವ ಪೇಷಂಟ್ಗೆ ರೆಮ್ಡೆಸಿವಿರ್ ಕೊಡಬೇಕು ಅನ್ನೋದು ವೈದ್ಯರಿಗೆ ಬಿಡಿ, ತಾವು ಆ ವಿಷಯಕ್ಕೆ ತಲೆ ಹಾಕಬೇಡಿ. ಎಲ್ಲರಿಗೂ ಈ ರೆಮ್ಡೆಸಿವಿರ್ ಈಗ ಬೇಕಾಗಿಲ್ಲ ಅನ್ನೋದು ಪ್ರೂವ್ ಆಗಿದೆ. ಇನ್ನೂ ಕೆಲವೊಂದು ಔಷಧಿಗಳು ಪೈಪ್ಲೈನ್ನಲ್ಲಿವೆ, ಅವು ವಿಚಾರ ಮಾಡೋಣ. ಇನ್ನು ವ್ಯಾಕ್ಸಿನ್ ಬಗ್ಗೆ, ಭಾರತದಲ್ಲಿ ಎರಡು ವ್ಯಾಕ್ಸಿನ್ ಇದೆ, ಕೋವ್ಯಾಕ್ಸಿನ್, ಕೋವಿಶೀಲ್ಡ್. ಎರಡೂ ಅಷ್ಟೇ ಉತ್ತಮವಾದಂತಹ ವ್ಯಾಕ್ಸಿನ್ಗಳು. ಫಾರಿನ್ನಲ್ಲಿ ಕೋವಿಶೀಲ್ಡ್ಗೆ ರಕ್ತ ಹೆಪ್ಪುಗಟ್ಟಿ, ಪ್ಯಾರಲಿಸಿಸ್ ಆಗಿದ್ದು, ಹಾರ್ಟ್ ಅಟ್ಯಾಕ್ ಆಗಿದ್ದು ಕೆಲವೊಂದು ಉದಾಹರಣೆಗಳಿವೆ. ಭಾರತದಲ್ಲಿ ಅಂತಹ ಉದಾಹರಣೆಗಳು ಕಂಡು ಬಂದಿಲ್ಲ. ಕೋವ್ಯಾಕ್ಸಿನ್ಗೆ ಇವೆ ಯಾವ ಕಂಡು ಬಂದಿಲ್ಲ. ಆದರೆ ಲಕ್ಷ ಜನರಲ್ಲಿ ಎಲ್ಲೋ ಒಂದು ಎರಡು ಕಂಡು ಬರಬಹುದು. ಅದರ ಸಲುವಾಗಿ ತಾವು ಇಂಜೆಕ್ಷನ್ ತಗೊಳ್ಳೋದು ಬಿಡೋದು ಬೇಡ. ವ್ಯಾಕ್ಸಿನ್ ಅನ್ನು ತಗೊಳ್ಳೋದು ಬಹಳ ಉತ್ತಮವಾದ ಕೆಲಸ. ಈ ಜಡ್ನಿಂದ ದೂರ ಇರಬೇಕು, ಕೋವಿಡ್ನಿಂದ ದೂರ ಇರಬೇಕಂದ್ರೆ ವ್ಯಾಕ್ಸಿನ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನು ವ್ಯಾಕ್ಸಿನ್ನಿಂದ ಜಡ್ ಬರಲ್ವಾ? ವ್ಯಾಕ್ಸಿನ್ ಜಡ್ ಪ್ರಿವೆಂಟ್ ಮಾಡಲ್ಲ, ಕೋವಿಡ್ ಬರಬಹುದು. ಆದರೆ ಮೂರು ಡಿಫರೆನ್ಸ್ ಇರುತ್ತೆ ವ್ಯಾಕ್ಸಿನ್ ತಗೊಂಡಂತರ. ಏನದು, ವ್ಯಾಕ್ಸಿನ್ ತಗೊಂಡವ್ರ ಕೋವಿಡ್ ಸೀರಿಯಸ್ ಇರಲ್ಲ, ಐ ಸಿ ಯು ಅಡ್ಮಿಸ್ ಆಗಲ್ಲ, ಮತ್ತು ಸಾವು ಇದರಿಂದ ಬರತಕ್ಕಂಥದ್ದಲ್ಲ. ಈ ರೀತಿಯಾಗಿ ತಮಗೆ ಪ್ರೊಟೆಕ್ಷನ್ ಸಿಗೋದ್ರಿಂದ ಯಾವುದೇ ವ್ಯಾಕ್ಸಿನನ್ನು ದಯವಿಟ್ಟು ತಗೊಳ್ಳಿ. ಕೋವಿಶೀಲ್ಡ್ ತಗೊಂಡ್ರೆ ಎರಡನೇ ವ್ಯಾಕ್ಸಿನನ್ನು 8-12 ವಾರ ಬಿಡಬಹುದು, ಕೋವ್ಯಾಕ್ಸಿನನ್ನು 4 ವಾರಕ್ಕಿಂತ ತಗೋಬೇಕಾಗುತ್ತೆ. ಇನ್ನು ವೇರಿಯಂಟ್ಗಳಿದೆ ಇಂಡಿಯಾದಲ್ಲಿ, ಯು ಕೆ ವೇರಿಯಂಟ್, ಬ್ರೆಜಿಲ್ ವೇರಿಯಂಟ್, ಮತ್ತು ಸೌತ್ ಆಫ್ರಿಕನ್ ವೇರಿಯಂಟ್. ಇವಕ್ಕೆ ವೇರಿಯಂಟ್ ಆಫ್ ಕನ್ಸರ್ನ್ ಅಂತಾರೆ, ಅಂದರೆ ರೂಪಾಂತರಗೊಂಡ ವೈರಸ್ಸುಗಳು. ಅವು ಸ್ವಲ್ಪ ಹೆಚ್ಚು ಡೇಂಜರಸ್ ಇರುವ ಚಾನ್ಸ್ ಇದೆ. ಮುಂಬೈ ಮತ್ತು ದಿಲ್ಲಿ ಮತ್ತು ಪಂಜಾಬದಲ್ಲಿ ಡಬಲ್ ಮ್ಯೂಟೆಂಟ್ ವೈರಸ್ ಅಂತ ಬಂದಿದೆ, ಇಂಡಿಯಾದಲ್ಲಿ ವಿಶೇಷವಾಗಿ ಕಾಣ್ತಾ ಇದೆ. ಇದಕ್ಕೆ ಒಂದು ಸ್ವಲ್ಪ ಸೀರಿಯಸ್ ಆಗ್ತಾ ಇದೆ. ಹೀಗಾಗಿಯೇ ಮುಂಬೈಯಲ್ಲಿ ಹೆಚ್ಚು ಸಾವುಗಳು ಕಂಡು ಬರ್ತಾ ಇದೆ. ಮತ್ತು ತಾವು ಕಂಡಿರಬಹುದು, ಬರೀ ಒಂದು ದಿನದಲ್ಲಿ ನಿನ್ನೆ 23,000 ಕೇಸು ಒಂದೇ ದಿನದಲ್ಲಿ ಕರ್ನಾಟಕದಲ್ಲಿ, 3,00,000 ಹೆಚ್ಚು ಕೇಸು ಭಾರತದಲ್ಲಿ ಕಂಡು ಬಂದಿದೆ. ಒಂದು ದಿನದಲ್ಲಿ ಹೈಯೆಸ್ಟ್ ನಂಬರ್ ಇದು. ಹೀಗಾಗಿ ಕೋವಿಡ್ನಿಂದ ತಾವು ಎಲ್ಲರೂ ಕೇರ್ಫುಲ್ ಆಗಿರಿ. ವ್ಯಾಕ್ಸಿನನ್ನು ದಯವಿಟ್ಟು ತಗೊಳ್ಳಿ. 6 ಫೀಟ್ ಡಿಸ್ಟೆನ್ಸ್, ಮಾಸ್ಕ್, ಮತ್ತು ಕೈ ಒರೆಸಿಕೊಳ್ಳಿಕ್ಕೆ ಅಥವಾ ಸೋಪಿನಿಂದ ಅಥವಾ ಸ್ಯಾನಿಟೈಸರಿಂದ ದಯವಿಟ್ಟು ಯಾವಾಗಲೂ ತಗೊಳ್ಳಿ. ಫಂಕ್ಷನ್ಗೆ ಆದಷ್ಟು ಹೋಗಬೇಡಿ. ಲಗ್ನ, ಮುಂಜುವಿ, ಎಲ್ಲಿಯಾದರೂ ಫಂಕ್ಷನ್ಗೆ ಕರೆದರೆ ವಾಟ್ಸ್ಯಾಪ್ನಲ್ಲಿ ಥ್ಯಾಂಕ್ ಯು ಸರ್, ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ರಿ ಅವರಿಗೆ. ಆದಷ್ಟು ಎಲ್ಲ ಫಂಕ್ಷನ್ಗಳಿಂದ ದೂರ ಇರಿ. ಮನೆಯಲ್ಲಿ ಹೊರಗಿನ ಜನರನ್ನು ಕೂಡ ಹೊರಗಿಂದನೇ ಮಾತಾಡಿ ಕಳಿಸಿ. ಮನೆಯಲ್ಲಿ ಸುಮ್ಮನೆ ಕೂತು ಹರಟೆ ಹೊಡೆಯೋ ಕಾರಣ ಇಲ್ಲ. ತಾವು ಕೂಡ ಕಾರಣ ಇಲ್ಲದೇ ಮನೆ ಬಿಟ್ಟು ಹೊರಗೆ ಹೋಗೋ ಕಾರಣ ಇಲ್ಲ. ಸರ್ಕಾರ ಬಹಳ ಪ್ರಯತ್ನ ಮಾಡ್ತಾ ಇದೆ. ನಿಮ್ಮ ಅರಕ್ಷತೆಯಿಂದ ಸರ್ಕಾರದಿಂದ ಸಿಗಲಿಲ್ಲ ಹೆಲ್ಪ್ ಅಂತ ಅನ್ನೋ ಕಾರಣ ಇಲ್ಲ. ನಮ್ಮ CM ಆಯಿತು, ಪ್ರಧಾನಮಂತ್ರಿಗಳು ಮೋದಿಯವರಾಯಿತು, ನಮ್ಮ ಹೆಲ್ತ್ ಮಿನಿಸ್ಟರ್ ಡಾಕ್ಟರ್ ಸುಧಾಕರ್ ಅವರಾಯಿತು, ತಜ್ಞ ಕಮಿಟಿ ಆಯಿತು, ಬಹಳ 24/7 ಕೆಲಸದಲ್ಲಿ ತೊಡಗಿದ್ದಾರೆ. ಒಂದೇ ರಾತ್ರಿ ಆಕ್ಸಿಜನ್, ಒಂದೇ ರಾತ್ರಿ ರೆಮ್ಡೆಸಿವಿರ್ ಕೊಡೋದಷ್ಟು ಹಗರಲ್ಲ. ಆದರೂ ಎಲ್ಲ ಪ್ರಯತ್ನಗಳು ನಡೀತಾ ಇವೆ. ಆಸ್ಪತ್ರೆಯಿಂದ ದೂರ ಇರಬೇಕು, ಕೋವಿಡಿಂದ ದೂರ ಇರಬೇಕಂದರೆ ಸೆಲ್ಫ್ ಕೇರ್, ನಿಮ್ಮಷ್ಟು ನೀವೇ ಕಾಳಜಿ ವಹಿಸಿ, ನಿಮ್ಮನ್ನು ಬದುಕಿಸಿಕೊಳ್ಳಿ, ನಿಮಗೆ ಖಾಸ್ ಇದ್ದವ್ರನ್ನ ಕೂಡ ಬದುಕಿಸಿ. ಥ್ಯಾಂಕ್ ಯು ವೆರಿ ಮಚ್.